हाय फ्रेंड्स, वेलकम बैक टू वैभव चैनल। नानिवत्तु ओंदु सूपर आगिरो रेसिपी तगोबंदिदीनि। एनंद्रे चिकन कोफ्ता हेगे माडोदु अंत नोडोण बनि। तुंबाने सिंपल आगि ईजी आगि माड्कोबहुदु। हेगे माडोदु अंत नोडोण बनि। मोदलिगे इल्लि 1/4 केजि अष्टु बोनलेस चिकन तगोंडु ई रीति चिक्कदागि कट् माड्कोंता इदीनि। एकेंद्रे इदन्न नावु मिक्सिगे हाकोदरिंद स्वल्प चिक्कदागि कट् माड्कोबेकु। नोडि ई रीति कट् माड्कोंता इदीनि। ಈಗ ಇದನ್ನ ಎರಡು ಪಾರ್ಟಾಗಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂತಾ ಇದೀನಿ। ಇದನ್ನ ಒಂದು ಎರಡು ಸಲಿ ಒಂದು ಸೆಕೆಂಡ್ ಹಿಂಗ್ ಮಾಡಿದ್ರೆ ಆನ್ ಮಾಡಿದ್ರೆ ಸಾಕು। ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೋಬಹುದು। ಇದಕ್ಕೆ ಒಂದು ಸ್ವಲ್ಪ ಪುದೀನ, ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನ್ ಅಷ್ಟು ಖಾರದ ಪುಡಿ, ಮತ್ತೆ 1/4 ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, 1/2 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಮತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕನ್ಸುತ್ತೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ। ಮತ್ತೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇವಾಗ ಮಸಾಲೆ ಎಲ್ಲ ಚಿಕನ್ ಗೆಲ್ಲ ಚೆನ್ನಾಗಿ ಒಳಗಡೆ ಇಟ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಇದಕ್ಕೆ ಹಾಕೊಂಡಿರೋದು, ಮತ್ತು ಒಂದು ಮೊಟ್ಟೆ, ಒಂದು ಫುಲ್ ಮೊಟ್ಟೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ। ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ। ಮೊಟ್ಟೆ ಕೂಡ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಈಗ ಇದನ್ನು ಒಂದು 10 ನಿಮಿಷ ಬಿಟ್ಬಿಟ್ಟು ಇದನ್ನು ನೋಡಿ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು। ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಕೈಗೆ ನೀಟಾಗಿ ಉಂಡೆ ಮಾಡ್ಬೋದು। ನೋಡಿ ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ। ನೀವು ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಚೆನ್ನಾಗಿ ಉಂಡೆ ಬರುತ್ತೆ। ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ। ನೀವು ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಬೋದು, ಇಲ್ಲ ಶ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದು। ನೋಡಿ ಉಂಡೆ ಕೂಡ ಒಂದಕ್ಕೊಂದು ಕಚ್ಚೋದು ಆ ರೀತಿ ಆಗಲ್ಲ, ನೋಡಿ ಎಷ್ಟು ನೀಟಾಗಿ ಬರುತ್ತೆ। ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ನಾವೇನು ಕೋಫ್ತಾ ಪ್ರಿಪೇರ್ ಮಾಡಿದ್ದೀವಲ್ವಾ ಅದನ್ನು ಹಾಕ್ಕೊಳ್ಳೋಣ। ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು। ಈಗ ಮನೇಲಿ ಮಕ್ಕಳಿಗೆ ಒಂದೊಂದ್ಸಲ ಚಿಕನ್ ಎಲ್ಲ ತಿನ್ನಲ್ಲ, ಆಗ ಈ ರೀತಿ ಬಾಲ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ। ನೋಡಿ ಒಂದು ಕಡೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಿಧಾನಕ್ಕೆ ನಾವು ಹೀಗೆ ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು। ನೀವು ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ಟು ಇದನ್ನು ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಕರ್ಗಾಗುತ್ತೆ, ಒಳಗಡೆ ಚಿಕನ್ ಬೇಯೋದಿಲ್ಲ। ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು। ಇದು ಟೋಟಲಾಗಿ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ, ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕಂದ್ರೆ। ನೋಡಿ ನೋಡ್ಕೊಂಡು ನೋಡಿಕೊಂಡು ಒಂದೊಂದು ಕಡೆ ಟರ್ನ್ ಮಾಡ್ತಾ ಹೋಗ್ತಾ ಬೇಯಿಸ್ಕೋಬೇಕಾಗುತ್ತೆ। ನೋಡಿ ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಸ್ವಲ್ಪ ನಾವು ಫುಲ್ ಹಾಕಿದಾಗ ಶೈನಿಂಗ್ ಕಲರ್ ಇತ್ತು, ಆಮೇಲೆ ಸ್ವಲ್ಪ ಲೈಟ್ ವೈಟ್ ಆಯಿತು, ಇವಾಗ ಗೋಲ್ಡನ್ ಬ್ರೌನ್ಗೆ ಚೇಂಜ್ ಆಗ್ತಾ ಇದೆ। ನಾವು ಚಿಕನ್ ತಂದಾಗ ನಾರು ನಾರು ಥರ ಇರುತ್ತೆ, ಚಿಕನ್ ತಿನ್ನಲ್ಲ ಅಂತೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ, ಆಗ ಈ ರೀತಿ ಮಾಡಿಕೊಂಡ್ರೆ ಚಿಕನ್ ಕೂಡ ವೇಸ್ಟ್ ಆಗಲ್ಲ, ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ। ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಇದೆ, ಸ್ವಲ್ಪ ಸೈಡೆಲ್ಲ ವೈಟ್ ಇದೆ ಅಲ್ವಾ, ಅದನ್ನು ಕೂಡ ನಾವು ರೋಸ್ಟ್ ಮಾಡ್ಕೊತಾ ಇದ್ದೀನಿ। ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಂದೊಂದು ಹತ್ರ ಹಸಿ ಅನಿಸುತ್ತೆ, ಒಂದೊಂದು ಹತ್ರ ರೋಸ್ಟ್ ಆಗಿರೋ ರೀತಿ ಅನಿಸುತ್ತೆ, ಹಾಗಾಗಿ ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು। ನೋಡಿ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತಕ್ಕೊತಾ ಇದ್ದೀನಿ। ನೋಡಿ ಫುಲ್ಲು ಬ್ರೌನ್ ಕಲರ್, ನೀವು ಪಕೋಡ ಏರಿ ಆ ರೀತಿ ಹಾಕ್ಕೊತೀರ ಆ ಕಲರ್ಗಿದೆ।
ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಗ್ರೀನ್ ಸಾಸ್ ಜೊತೆ ತಿನ್ಬೋದು ಅಥವಾ ಟೊಮೊಟೊ ಕೆಚಪ್ ಜೊತೆನಾದರೂ ತಿನ್ಕೋಬೋದು. ನೋಡಿ ಹೇಗೆ ಒಳಗಡೆ ಸಾಫ್ಟಾಗಿದೆ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಟ್ರೈ ಮಾಡಿರೋ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.